ಸಭಾಧ್ಯಕ್ಷರೇ, ನಿನ್ನೆ ಸಂಜೆ 4 ಗಂಟೆಯಲ್ಲಿ ನಡೆದಂತಹ ಘಟನೆ ಅತ್ಯಂತ ಕರಾಳವಾದಂತ ಬೇಸರ ತರಂತ ಒಂದು ಘಟನೆ. ಸಭಾಧ್ಯಕ್ಷರೇ, ಈ ದೇಶದಲ್ಲಿ ನಾವು ಪಾರ್ವತಿ ಪರಮೇಶ್ವರ ಅಂತೀವಿ, ಲಕ್ಷ್ಮೀ ನಾರಾಯಣ ಅಂತ ಹೇಳ್ತೀವಿ, ಸ್ತ್ರೀಯರಿಗೆ ಆದ್ಯತೆ ಕೊಡ್ತೀವಿ ಅಂತ ಹೇಳ್ತೀವಿ. ಆದ್ರೆ ಎಲ್ಲೋ ಒಂದು ಕಡೆ ಇದರಲ್ಲಿ ನಾವು ದಾರಿ ತಪ್ಪಿದೀವಿ, ದಿಕ್ ತಪ್ಪಿದೀವಿ. ಇವತ್ತು ನಮಗೆ ಹೆಣ್ಣು ತಾಯಿಯಾಗಬೇಕು, ಹೆಣ್ಣು ಹೆಂಡತಿಯಾಗಬೇಕು, ಹೆಣ್ಣು ಅಕ್ಕ ತಂಗಿ ಆಗಬೇಕು. ಆದರೆ ಮಗಳಾಗಂತೂ ಮಗುವಾಗಂತೂ ಹೆಣ್ಣು ನಮಗೆ ಬೇಕಾಗಿಲ್ಲ. ಆ ಒಂದು ದುಸ್ಥಿತಿಗೆ ಬಂದಿದೆ ಸಭಾಧ್ಯಕ್ಷರೇ. ಸಭಾಧ್ಯಕ್ಷರೇ, ನಿನ್ನೆ 4 ಗಂಟೆಗೆ ಹೊಸಕೋಟೆ ತಾಲೂಕಲ್ಲಿರ್ತಕ್ಕಂಥ ತಿರುಮಶೆಟ್ಟಹಳ್ಳಿ ಕ್ರಾಸ್ ಅಲ್ಲಿರ್ತಕ್ಕಂಥ SPG ಹಾಸ್ಪಿಟಲ್ ಮತ್ತು ಡಯಾಗ್ನೋಸ್ಟಿಕ್ಸ್ ಹತ್ರ 5 ತಿಂಗಳಿನ ಒಂದು ಭ್ರೂಣನ ಆಸ್ಪತ್ರೆಯ OTಯಲ್ಲಿ ಸಿಕ್ಕಿರ್ತಕ್ಕಂತ ಒಂದು ಕರಾಳವಾದಂತಹ ಘಟನೆ ನಡೆದಿದೆ ಸಭಾಧ್ಯಕ್ಷರೇ. ಸಭಾಧ್ಯಕ್ಷರೇ, ಅದರ ಹಿನ್ನೆಲೆ ಏನಂತಂದ್ರೆ, ಇವತ್ತು ಮಾನ್ಯ ವಿರೋಧ ಪಕ್ಷದ ನಾಯಕರು ಮಾತಾಡ್ತಾ ಇರಬೇಕಾದಂತಹ ಸಂದರ್ಭದಲ್ಲಂದ್ರು ಇದರಲ್ಲಿ ಅಧಿಕಾರಿಗಳು ಶಾಮೀಲಾಗಿದ್ರು ಅಂತೇಳಿ. ಬಹುಶಃ ಶಾಮೀಲಾಗಿರ್ಬೋದು, ಒಂದು 5-10% ಅಂತ ಕೆಟ್ಟ ಅಧಿಕಾರಿಗಳಿರ್ಬೋದು, ಆದ್ರೆ ಎಲ್ಲಾ ಅಧಿಕಾರಿಗಳು ಆತರ ಇರಂತ ಹೇಳಕ್ಕೂ ನಾವು ಹೇಳಕ್ ಸಾಧ್ಯ ಇಲ್ಲ. ಇವತ್ತು PCPMDT ಪ್ರೀ ಕನ್ಸೆಪ್ಷನ್ ಅಂಡ್ ಪ್ರೀನೇಟಲ್ ಡಯಾಗ್ನೋಸ್ಟಿಕ್ ಟೆಕ್ನಿಷಿಯನ್ ಆಕ್ಟ್ ಅಲ್ಲಿ ಆ ಒಂದು ಆಸ್ಪತ್ರೆಯಲ್ಲಿ ಇದ್ದಂತ ಸ್ಕ್ಯಾನಿಂಗ್ ಮಿಷಿನ್ ಯಾವೊಂದು ಕೂಡ ಪರವಾನಗಿನ ಪಡಿದೆ ಅಲ್ಲಿ ಸ್ಕ್ಯಾನಿಂಗ್ ಮಾಡ್ತಾ ಇದ್ರಂತ ಮಾಹಿತಿ ಬಂದಾಗ ನಮ್ಮ ತಾಲೂಕಲ್ಲಿದ್ದಂತ ಆರೋಗ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರೇನೆ ಆಸ್ಪತ್ರೆ ಮೇಲೆ ರೇಡ್ ಕಂಡಕ್ಟ್ ಮಾಡ್ತಾರೆ. ರೇಡ್ ಕಂಡಕ್ಟ್ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿದ್ದಂತ ಆಸ್ಪತ್ರೆಯಲ್ಲಿದ್ದಂತ ಸಿಬ್ಬಂದಿ ವರ್ಗದವರ ಒಂದು ನಡವಳಿಕೆ, ಅಲ್ಲಿದ್ದಂತ ವಾತಾವರಣ ನೋಡಿದಾಗ ಇಲ್ಲೇನೋ ಸಸ್ಪಿಷಿಯಸ್ ಆಕ್ಟಿವಿಟಿ ಇದೆ ಅಂತೇಳಿ ಅವರು ಗಮನಿಸಿ ಹೋಗಿ OTಯಲ್ಲಿ ನೋಡಿದಾಗ ಅಲ್ಲೊಂದು 5 ತಿಂಗಳಿನ ಭ್ರೂಣ ಒಂದು ಆಸ್ಪತ್ರೆಯಲ್ಲಿ ಸಿಗಿದೆ ಸಭಾಧ್ಯಕ್ಷರ. ಸಭಾಧ್ಯಕ್ಷರ, ಎಂತ ಗಂಭೀರವಾದಂತ ವಿಷಯ ಅಂದ್ರೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇನೆ ಪ್ರಪ್ರಥಮ ಬಾರಿಗೆ ಇವತ್ತು ಮಂಡ್ಯ ಅಲ್ಲಿ ನಾವು ಭ್ರೂಣಗಳ ಬಗ್ಗೆ ನೋಡಿರ್ಬೋದು, ಬೇರೆ ಬೇರೆ ಭ್ರೂಣ ಹತ್ಯೆಗಳ ಬಗ್ಗೆ ಕೇಳಿರ್ಬೋದು, ಆದ್ರೆ ಒಂದು ಭ್ರೂಣ ಸಿಕ್ಕಿರ್ತಕ್ಕಂಥದ್ದು ಇದು ಮೊದಲನೇ ಘಟನೆ ಕರ್ನಾಟಕ ರಾಜ್ಯದಲ್ಲಿ. ಆ ಒಂದು ಭ್ರೂಣನ ಇವಾಗ ಪೋಸ್ಟ್ ಮಾರ್ಟಮ್ಗೆ ಕಳಿಸಿರ್ತಕ್ಕಂಥದ್ದು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಸಭಾಧ್ಯಕ್ಷರೇ, ಇದರೆಲ್ಲದರಲ್ಲಿ ಕೂಡ ವಿಶೇಷವಾದ ಏನಂತಂದ್ರೆ ಇವತ್ತು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಿಷಿನ್ ಅಶೋಕ್ ಅಣ್ಣ ಅವರು ಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳಿದಂಗೆ ಪೋರ್ಟಬಲ್ ಆಗಿ ಹ್ಯಾಂಡ್ ಹೆಲ್ಡ್ ಮಟ್ಟಕ್ಕೆ ಇವತ್ತು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಿಷಿನ್ಗಳು ಬಂದಿವೆ. ಇವತ್ತು ಈ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಿಷಿನ್ಗಳ ಅಗತ್ಯ ಕೂಡ ಇದೆ ಸಭಾಧ್ಯಕ್ಷರೇ. ಇಲ್ಲಿ ಕೆಲವೊಮ್ಮೆ ಹೊಟ್ಟೆಯಲ್ಲಿರ್ತಕ್ಕಂತ ಗರ್ಭದಲ್ಲಿರ್ತಕ್ಕಂಥ ಭ್ರೂಣ ಅಸಮಂಜಸತೆ ಏನಾದರೂ ಅದಕ್ಕಿದ್ರೆ, ಏನಾದರೂ ಅನಾಮಲಿ ಅದಕ್ಕಿದ್ರೆ, ಭ್ರೂಣದಿಂದ ತಾಯಿಗೇನಾದರೂ ತೊಂದರೆ ಆದ್ರೆ ಸ್ಕ್ಯಾನಿಂಗ್ ಮಾಡಕ್ಕೆ ಅವಕಾಶ ಇದೆ ಸಭಾಧ್ಯಕ್ಷರೇ. ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆಕ್ಟ್ ಅಂತ 2003 ತಂದಿದ್ದಾರೆ ಸಭಾಧ್ಯಕ್ಷರೇ. ಆದರೆ ಈ SPG ಅನ್ನಂತ ಇರೋ ಹಾಸ್ಪಿಟಲ್ ಮತ್ತೆ ಡಯಾಗ್ನೋಸ್ಟಿಕ್ಸ್ ಈ ಆಕ್ಟ್ ಅಲ್ಲಿ ಅವರು ಪರವಾನಗಿನ ಪಡೆದಿಲ್ಲ. 12 ತಿಂಗಳೊಳಗಡೆ ಆದ್ರೆ ಒಂದು ಡಾಕ್ಟರ್ ಪರ್ಮಿಷನ್, ಒಂದು ಡಾಕ್ಟರ್ ಕನ್ಸಲ್ಟೇಷನ್ ತಗೊಂಡು ಇವತ್ತು ಅಬಾರ್ಷನ್ ಮಾಡಬಹುದು. 18-20 ವಾರ ಕಳೆದ್ರೆ, 18-20 ಮಂತ್ಸ್ ದಾಟಿದ್ರೆ ಸುಮಾರು 2 ಡಾಕ್ಟರ್ಗಳ ಪರ್ಮಿಷನ್ ತಗೋಬೇಕು. 5-6 ತಿಂಗಳು ಕರೆದ್ರೆ ಮೆಡಿಕಲ್ ಕಮಿಷನರ್ ಪರ್ಮಿಷನ್ ತಗೊಂಡು ಮಾತ್ರ ಈ ರೀತಿಯಾದಂತಹ ಪ್ರಕರಣಗಳನ್ನ ಮಾಡಬಹುದು. ಆದ್ರೆ ಇವತ್ತು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಇಟ್ಕೊಳ್ದೆ, ಪರ್ಮಿಷನ್ ಇಟ್ಕೊಳ್ದೆ, MTP ಪರ್ಮಿಷನ್ ತಗೊಳ್ದೆ ಇವತ್ತು ಯಾವ ಒಂದು ಪ್ರಕರಣ ಇಲ್ಲಿ ನಡೆದಿದೆ ಅಂತಂದ್ರೆ, ನಿಜವಾಗ್ಲೂ ಸಭಾಧ್ಯಕ್ಷ ವಿರೋಧ ಪಕ್ಷದ ನಾಯಕರು ಹೇಳಿದಂಗೆ ಯಾರೋ ಬಲಾಢ್ಯರ ಬೆಂಬಲ ಇಲ್ಲದೆ ಈ ರೀತಿಯಾಗಿ ಹಗಲೊತ್ತಲ್ಲಿ ಇಂಥ ಪ್ರಕರಣಗಳು ನಡೆಯಕ್ಕೆ ಸಾಧ್ಯನೇ ಇಲ್ಲ. ಆದ್ರಿಂದ ಇವತ್ತು ಒಂದು ಕಡೆ ಸದನದ ಗಮನಕ್ಕೆ ನಾನೇನ್ ತರ್ತೀನಿ ಅಂತಂದ್ರೆ, ಆರೋಗ್ಯದ ಇಲಾಖೆಯ ಕಡೆಯಿಂದ 4 ಗಂಟೆಗೆ ಈ ಘಟನೆ ಆಯಿತು ಅಂತೇಳಿ ಯಾವಾಗ ತಾಲೂಕು ಕಡೆಯಿಂದ ನಮ್ಮ TH ಅವರು ಹೋಗಿ ಅಲ್ಲಿ ವೀಕ್ಷಣೆ ಮಾಡಿದ್ರು, 1/2 ಗಂಟೆ ಒಳಗಡೆ ಕಮಿಷನರ್ ಅವರು ಬೆಂಗಳೂರಲ್ಲಿ ಮೆಟ್ರೋ ರೈಲ್ ಹತ್ತಿ ಅಲ್ಲಿ ತತ್ಕ್ಷಣವಾಗಿ ಬಂದು ಅಲ್ಲಿರ್ತಕ್ಕಂಥ ಆಸ್ಪತ್ರೆಯನ್ನ ಸೀಸ್ ಮಾಡಂತ ಕೆಲಸ ಮಾಡಿದ್ದಾರೆ. ಆದ್ರಿಂದ ಅವರ ಕಾರ್ಯಾಚರಣೆ ಬಗ್ಗೆ ಈ ಒಂದು ಸಂದರ್ಭದಲ್ಲಿ ನಾವು ಯಾವುದೇ ಒಂದು ಆಕ್ಷೇಪನ ವ್ಯಕ್ತಪಡಿಸಕ್ ಸಾಧ್ಯ ಇಲ್ಲ. ವ್ಯವಸ್ಥೆ ಬಗ್ಗೆ ನಾವೇನಾದರೂ ಮಾತಾಡಬಹುದು, ಆದರೆ ಸಭಾಧ್ಯಕ್ಷರಿಗೆ ಎಲ್ಲ ಘಟನೆ ಆಗಬೇಕಾದ್ರೆ ಆಸ್ಪತ್ರೆಯ ಮುಖ್ಯಸ್ಥ ಕೈಗೆ ಸಿಕ್ಕದೆ ಇದ್ದಂಗೆ ಇವತ್ತು ತಪ್ಪಿಸ್ಕೊಂಡು ಆಚೆ ಹೋಗಿದ್ದಾನೆ. ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಸಿಕ್ಕಿದ್ದಾರೆ, ಆದರೆ ಪ್ರಮುಖವಾದಂತ ಮುಖ್ಯಸ್ಥನ ಯಾರು ಆ ಆಸ್ಪತ್ರೆಯಲ್ಲಿದ್ದಾನೆ ಇವತ್ತು ಅವ್ನು ನಮ್ಮ ಕೈ ತಪ್ಪಿಸ್ಕೊಂಡು ಹೆಂಗ್ ಹೋಗಕ್ ಸಾಧ್ಯ? ಇವತ್ತು ಸಾವಿರಾರು ಈ ತರದ ಪ್ರಕರಣಗಳು ಮಾಡಿರ್ತಕ್ಕಂಥವನು, ಅಬಾರ್ಷನ್ಗಳು ಮಾಡಿರ್ತಕ್ಕಂಥವನು, ಇದ್ರ ಬಗ್ಗೆ ಘಟನೆಗಳ ಬಗ್ಗೆ ಗೊತ್ತಿರ್ತಕ್ಕಂಥವನು
ನಮ್ ಕಣ್ಮುಂದೆ ಕಣ್ಣರೆ ತಪ್ಪಿಸ್ಕೊಂಡು ಹೋಗ್ತಾನೆ ಅಂತಂದ್ರೆ, ವಿರೋಧ ಪಕ್ಷದ ನಾಯಕರು ಹೇಳ್ತಾರೆ ಇವತ್ತು ಭ್ರೂಣ ಹತ್ಯೆ ಒಂದು ಕೊಲೆ ಮಾಡಿದ ಸಮಾನ ಅಂತಂದ್ರೆ, ಕೊಲೆ ಮಾಡಿದವನ್ನ ತತ್ಕ್ಷಣವಾಗ್ತಾರಂತ ಕೆಲಸನ ಇವತ್ತು ನಮ್ ಗೃಹ ಇಲಾಖೆ ಕಡೆಯಿಂದ ಮಾಡಬೇಕಾಗಿದೆ ಸಭಾಧ್ಯಕ್ಷರೇ. ಈ ಒಂದು ಘಟನೆನ ಒಂದು ಮಾದರಿಯಾಗಿ ಮಾಡಿ ರಾಜ್ಯಕ್ಕೆ ಒಂದು ಸಂದೇಶನ ಕಳಿಸಿ ಮತ್ತೊಮ್ಮೆ ಇಂಥ ಪ್ರಕರಣಗಳು ಯಾವತ್ತೂ ಕೂಡ ಆಗದೇದ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಮಾನ್ಯ ಸಚಿವರಲ್ಲಿ ನಾನು ಮನವಿ ಮಾಡ್ಕೋತೀನಿ ಸಭಾಧ್ಯಕ್ಷರೇ. ಇವತ್ತು ಅಣ್ಣ ದಿನೇಶ್ ಅಣ್ಣ, ಐ ಕನ್ಕ್ಲೂಡ್. ಇವತ್ತು ನನಗೆ ಬಂದಿರತಕ್ಕಂತ ಒಂದು ಮಾಹಿತಿ ಏನಂತಂದ್ರೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅಂಕಿಅಂಶಗಳಲ್ಲಿ ಏನಾದರೂ ತಪ್ಪಿದ್ರೆ ಇದನ್ನ ಪರಿಶೀಲನೆ ಮಾಡಲಿ. ವರ್ಷಕ್ಕೆ 15,000 ಗರ್ಭಧಾರಿ ಅಂದ್ರೆ ಪ್ರೆಗ್ನೆನ್ಸಿ ಇದಾದ್ರೆ 15,000ದಲ್ಲಿ 1,500 ಪ್ರೀ ಟರ್ಮ್ ಅಬಾರ್ಷನ್ಗಳು ನಡೀತಾ ಇದೆಯಂತೆ. ಇದರಲ್ಲಿ ಎಷ್ಟು ಸಂಖ್ಯೆ ನ್ಯಾಚುರಲ್ ಆಗಿ ಸಹಜವಾಗಿ ಆಗಿರ್ತಕ್ಕಂಥವ್ರು, ಎಷ್ಟು ಸಂಖ್ಯೆ ಫೋರ್ಸ್ಡ್ ಅಬಾರ್ಷನ್ಗಳಂತೇಳಿ ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಇನ್ ಮುಂದೆ ಯಾವುದೇ ಕಾರಣಕ್ಕೂ ಈ ಒಂದು ಏನು ಹೆಣ್ಣು ಭ್ರೂಣ ಹತ್ಯೆ ನಡೀತಾ ಇದೆ ಆ ಪ್ರಕರಣಗಳು ಈ ದೇಶಕ್ಕೆ ಒಂದು ಕಳಂಕ ತಂದಿರತಕ್ಕಂಥದ್ದನ್ನ ಅರಸಂತ ಕೆಲಸನ ಮಾನ್ಯ ಮಂತ್ರಿಗಳು ಮಾಡಬೇಕು ಅಂತ ಸದನ ಪರವಾಗಿ ಕಳಕಳಿಯಾಗಿ ಮನವಿ ಮಾಡ್ತಾರೆ. ಶಶಿಕಲ್ ಜೊಲ್ಲೆ ಅವರು.